ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಅಥವಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೊ ಇಲ್ಲಿ ಕಾಲಿರ್ತಕ್ಕಂತಹ ಪಿ1 ಹುದ್ದೆಗಳು ಡ್ರೈವರ್ ಹುದ್ದೆಗಳು ಟೈಪಿಸ್ಟ್ ಸ್ಟೆನೋಗ್ರಾಫರ್ ಎಸ್ಡಿಎ ಮತ್ತು ಎಫ್ಡಿಎ ಜೊತೆಗೆ ಜೆಇ ಮತ್ತು ಎಇ ಹುದ್ದೆಗಳಿಗೂ ಕೂಡ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಸೊ ಈ ಒಂದು ಹುದ್ದೆಗಳಿಗೆ 10ನೇ ತರಗತಿ ಪಿಯುಸಿ ಡಿಗ್ರಿ ಬಿಇ ಡಿಪ್ಲೊಮಾ ಈ ಥರ ಕ್ವಾಲಿಫಿಕೇಷನ್ ಇರುತ್ತೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಇವತ್ತು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಇದು ನೋಟಿಫಿಕೇಷನ್ನು ಗೊತ್ತಲ್ವಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಸೊ ಇವರು ಕಳಿಸಿರ್ತಕ್ಕಂಥದ್ದು ವಿಷಯ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಕರ್ನಾಟಕ ಪಂಚಾಯತ್ ರಾಜ್ ಮತ್ತು ಇಂಜಿನಿಯರಿಂಗ್ ಸೇವೆಗಳು ಸೊ ಇಲ್ಲಿ ನೇಮಕಾತಿ ನಿಯಮಗಳ 2021ರ ಬಗ್ಗೆ ಇವರೊಂದು ಕರಡನ್ನು ನಮಿಸಿ ಕೊಟ್ಟಿರ್ತಾರೆ ಅಲ್ಲಿ ಸೊ ಇದರಲ್ಲಿ ಯಾವ ಪೋಸ್ಟ್ನ ಕಾಲ್ ಮಾಡಿರೋ ಅಂತ ಇವಾಗ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಪಿ1 ಸೊ ನಾನು ಕೊನೆಯಿಂದ ಬರ್ತಾ ಇದ್ದೀನಿ ಇನ್ಕ್ರೀಸ್ ಆರ್ಡ್ರಲ್ಲಿ ನಾನು ಈಗ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಪಿ1 ಹುದ್ದೆಗಳು ಸೊ ಇದು 466 ಹುದ್ದೆಗಳಿರುತ್ತೆ ಇದು ಕಂಪ್ಲೀಟಾಗಿ ನಿಮಗೆ ಯಾವುದೇ ಎಕ್ಸಾಮ್ ಇಲ್ಲದೇ SLC ಕಟ್ ಆಫ್ ಮೇಲೆ ಪರ್ಸೆಂಟೇಜ್ ಇಟ್ಟು ಸೆಲೆಕ್ಷನ್ ಮಾಡ್ಕೋತಾರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ 10ನೇ ತರಗತಿ ಪಾಸ್ ಆಗಿದರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಹಾಕಬಹುದು ನೆಕ್ಸ್ಟು ವಾಹನ ಚಾಲಕರು ಅಂತ ಸೊ ಇದು 216 ಹುದ್ದೆಗಳಿರುತ್ತೆ ಇದರಲ್ಲಿ 90% ಹುದ್ದೆಗಳು ನೇರ ನೇಮಕಾತಿ ಮೂಲಕ ನಡೆಯುತ್ತೆ ಇನ್ನು ಮಿಕ್ಕಿದ್ದು ಪಿ1ನಿಂದ ಪ್ರಮೋಷನ್ ತೊಗೊಂಡು ಅದರಲ್ಲಿ ಕ್ಲಿಯರ್ ಮಾಡ್ಕೋತಾರೆ ಸೊ ಈ ಹುದ್ದೆಗಳಿಗೂ ಅಷ್ಟೇ ನಿಮ್ಮ ಹತ್ರ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಜೊತೆಗೆ ನೀವು 10ನೇ ತರಗತಿ ಪಾಸ್ ಆಗಿದ್ರೂ ಸಾಕು ನೆಕ್ಸ್ಟು ಬೆರಳಚ್ಚುಗಾರ ಟೈಪಿಸ್ಟ್ ಹುದ್ದೆಗಳು ಇದು 254 ಹುದ್ದೆಗಳಿರುತ್ತೆ ಇದಕ್ಕೆ ನೇರ ನೇಮಕಾತಿ ಇರುತ್ತೆ ಅಂದರೆ ನೀವು PUC ಮಾಡಿರಬೇಕು ಅಲ್ಲ SSLC ಮಾಡಿರಬೇಕು ಜೊತೆಗೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟು ಟೈಪಿಸ್ಟಲ್ಲಿ ಇರಬೇಕು ಅದೇ ರೀತಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಇದು ಗೊತ್ತಲ್ವ ಮಾಮೂಲಿ PUC ಪಾಸ್ ಆಗಿರಬೇಕು ಒಟ್ಟು ಹುದ್ದೆಗಳು 62 ಇರುತ್ತೆ ಇದನ್ನು ಈ 62 ಹುದ್ದೆಯಲ್ಲಿ 50% ಮಾತ್ರ ನೇರ ನೇಮಕಾತಿ ಮಿಕ್ಕಿದೆಲ್ಲ ಪ್ರಮೋಷನ್ ಮೇಲೆ ಇರುತ್ತೆ 62 ಅಂದರೆ ನಿಮಗೆ 31 ಪೋಸ್ಟ್ಗಳು ನೇರ ನೇಮಕಾತಿಗೆ ಸಿಗುತ್ತೆ ಸ್ನೇಹಿತರೆ ಹಾಗೆಯೇ ದ್ವಿತೀಯ ದರ್ಜೆ ಸಹಾಯಕರು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಸೊ ಇದಕ್ಕೆ 258 ಹುದ್ದೆಗಳಿರುತ್ತೆ ಸೊ ಈ ಹುದ್ದೆಗಳಿಗೆ ನೇರ ನೇಮಕಾತಿ ಅಂದರೆ ನೀವು PUC ಪಾಸ್ ಆಗಿರ್ತೀರಲ್ವ ಅದ್ರ ಮೇಲೆ ಎಕ್ಸಾಮ್ನ ಮಾಡಿ KPSC ಅವರು ನಡೆಸಿ ಇವರಿಗೆ ಮ್ಯಾನ್ ಪವರ್ನ ಸಪ್ಲೈ ಮಾಡ್ತಾರೆ ನೆಕ್ಸ್ಟು ಶೀಘ್ರ ಲಿಪಿಗಾರ ಸ್ಟೆನೋಗ್ರಾಫರ್ ಸೊ ಇದು ಅಷ್ಟೇ ಕೂಡ 10th ಪಾಸ್ ಆದಮೇಲೆ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು ಒಟ್ಟು ಹುದ್ದೆಗಳು ಇದು ಸ್ಟೆನೋಗ್ರಾಫರ್ ಅಂತ 38 ಹುದ್ದೆಗಳು ಇರುತ್ತೆ ಅದೇ ರೀತಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಇದು BCOM ಪದವಿ ಪಡೆದಿರಬೇಕಾಗತ್ತೆ ಡಿಗ್ರಿ ಯಾರೆಲ್ಲ ಡಿಗ್ರಿ ಮಾಡಿರೋರು ವಿಡಿಯೋ ನೋಡ್ತಿರ್ತೀರಿ ಇದು ಅವರಿಗೋಸ್ಕರ ಇರುತ್ತೆ ಸೊ 32ರಲ್ಲಿ 30% ಮಾತ್ರ ನೇರ ನೇಮಕಾತಿ ಇರುತ್ತೆ 30% ಅಂದರೆ ಎಷ್ಟು ಬರುತ್ತೆ 30ರಲ್ಲಿ ಒಂದು 10 ಪೋಸ್ಟ್ ಬರ್ಬೋದು ಅಷ್ಟೇ ಸೊ ಇದು ಡಿಗ್ರಿ ಪಾಸ್ ಆಗಿರೋ ಸಾಕು ಅವ್ರಿಗೆ ಎಲಿಜಿಬಲ್ ಇರ್ತಾರೆ ಇನ್ನು ಪ್ರಥಮ ದರ್ಜೆ ಸಹಾಯಕರು ಸೊ ಈ ಹುದ್ದೆಗಳಿಗೆ 222 ಹುದ್ದೆಗಳು ಇರುತ್ತೆ ಇದರಲ್ಲಿ 50% ಮಾತ್ರ ನಿಮಗೆ ಹೊರಗಡೆಯಿಂದ ನೇಮಕಾತಿನ ಮಾಡ್ಕೋತಾರೆ ಮಿಕ್ಕಿದೆಲ್ಲ ಪ್ರಮೋಷನ್ ಇರುತ್ತೆ ಸೊ 50% ಅಂದರೆ ಎಷ್ಟು 111 ಇರುತ್ತೆ 111ರಲ್ಲಿ ನಿಮಗೆ PUC ಪಾಸ್ ಆಗಿರೋರು ಈ 111 ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು ಹಾಗೆಯೇ ಕಿರಿಯ ಇಂಜಿನಿಯರ್ 568 ಹುದ್ದೆಗಳಿರುತ್ತೆ ಸೊ ಇದು ತುಂಬ ನಮ್ಮ ಡಿಪ್ಲೊಮಾ ಮಾಡಿರೋರಿಗೆ ಒಳ್ಳೆಯ ನೇಮಕಾತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ 568 ಹುದ್ದೆಗಳಿರುತ್ತೆ ಕಿರಿಯ ಇಂಜಿನಿಯರ್ ಅಂತ ಸೊ ಇದಕ್ಕೇನಿಲ್ಲ ಸಿವಿಲ್ ಇಂಜಿನಿಯರಿಂಗು ಅಥವಾ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿದರೆ ಸಾಕು ಸಿವಿಲ್ ಇಂಜಿನಿಯರಿಂಗ್ ಯಾರ್ಯಾರು ಮಾಡಿರ್ತಾರೆ ಡಿಪ್ಲೊಮಾದಲ್ಲಿ ಮತ್ತು ಹೆಲ್ತ್ ಇಂಜಿನಿಯರಿಂಗ್ ಆ್ಯಡ್ ಮಾಡಿರ್ತಾರೆ ಅವರು ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತಾರೆ ಅಪ್ಲೈ ಮಾಡೋದಕ್ಕೆ ಸ್ನೇಹಿತರೆ ನೆಕ್ಸ್ಟು ಸಹಾಯಕ ಇಂಜಿನಿಯರ್ ಅಥವಾ ಅಸಿಸ್ಟೆಂಟ್ ಇಂಜಿನಿಯರು ಸೊ AE ಹುದ್ದೆಗಳು ಇದು 205 ಇರುತ್ತೆ 205ರಲ್ಲಿ 75% ಅಷ್ಟು ನೇಮಕಾತಿ ಮಾಡ್ಕೋತಾರೆ ಮಿಕ್ಕಿದೆಲ್ಲ ಇನ್ನು ಮಿಕ್ಕಿದ 25% ಪ್ರಮೋಷನ್ ಕೊಡೋದ್ರ ಮೂಲಕ ನೇಮಕಾತಿ ಮಾಡ್ಕೋತಾರೆ ಸೊ ಇದರಲ್ಲಿ 75% ಅಂದರೆ 150 ಪೋಸ್ಟ್ಗಳಾಗುತ್ತೆ 150 ಪೋಸ್ಟ್ಗಳನ್ನ ನೀವು ಇಂಜಿನಿಯರಿಂಗ್ ಸಿವಿಲಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಮಾಡಿರ್ತೀರಿ ಅವರಿಗೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ಸೊ ಅಪ್ಲೈ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅಂತ ಸೊ ಇದಕ್ಕೆ 147 ಪೋಸ್ಟು ಟೋಟಲ್ ಇದೆ ಇದರಲ್ಲಿ 25% ಮಾತ್ರ ನೇರ ನೇಮಕಾತಿ ಮಾಡ್ತಾರೆ 25% ಅಂದರೆ ಹೆಚ್ಚು ಕಮ್ಮಿ 37-38 ಪೋಸ್ಟ್ಗಳು ನಿಮಗೆ ಸಿಗ್ತವೆ ಸೊ ಇದಕ್ಕೆ ಅಷ್ಟೇ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಮಾಡಿರಬೇಕು ನೀವು BE ಸಿವಿಲ್ ಮಾಡಿದರೆ ನೀವು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇವು ಇನ್ನೂ ಕಾಲ್ ಆಗಿಲ್ಲ ವಿತಿನ್ 15 ಡೇಸಲ್ಲಿ ಇವರು ಕಾಲ್ ಮಾಡ್ತೀವಿ ಅಂತ ಒಂದು ಕರಡು ಸಮಿತಿನ ರಚಿಸಿ ನೇಮಕಾತಿ ಇಲಾಖೆಗೆ ಕಳಿಸಿರ್ತಾರೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಡೆಯಿಂದ
ಸೊ ಇದು ಅತಿ ಶೀಘ್ರದಲ್ಲೇ ಅಂದರೆ ಈ ಲಾಕ್ಡೌನ್ ಎಲ್ಲ ಕಳ್ಕೊಂಡು ವಿತಿನ್ ಒನ್ ಮಂತ್ ಟೂ ಮಂತ್ ಒಳಗಡೆ ಇವರು ಇದನ್ನು ತಗೋತಾರೆ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟೇ ವಿಡಿಯೋದಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್.